ನಟ ದರ್ಶನ್ ಮತ್ತು ಅವರ ಪಟಾಲಂ ಸೇರಿ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಬರ್ಬರವಾಗಿ ಸಾಹಿಸಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮೃತನ ಮೈ ಮೇಲಿರುವಂತ ಗಾಯ ಮತ್ತು ಬರೆಗಳೇ ಸಾಕ್ಷಿ ಹೇಳ್ತಾ ಇದೆ. ಅದರಲ್ಲೂ ರೇಣುಕಾ ಸ್ವಾಮಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟರು, ಆ ಜಾಗ ಎಲ್ಲಿದೆ, ಮೃತದೇಹವನ್ನು ಸಾಗಿಸಿದ ಹೇಗೆ, ಇದೆಲ್ಲವೂ ಕೂಡ ಬಹಿರಂಗವಾಗಿದೆ. ದರ್ಶನ್ ಬಂಧನಕ್ಕೆ ಇಡೀ ಸ್ಯಾಂಡಲ್ವುಡ್ ಮಾತ್ರವಲ್ಲ ದಕ್ಷಿಣ ಸಿನಿ ಜಗತ್ತೇ ಬೆಚ್ಚಿಬಿದ್ದಿದೆ. ಅದರಲ್ಲೂ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ರೀತಿಯನ್ನ ನೋಡಿ ದಂಗಾಗಿದ್ದಾರೆ. ದರ್ಶನ್ ಹಾಗೂ ಟೀಮ್ನಿಂದ ರೇಣುಕಾ ಸ್ವಾಮಿ ಭಾರಿ ಹಿಂಸೆಗೊಳಗಾಗಿ ಜೀವ ಬಿಟ್ಟಿದ್ದು ಬಹಿರಂಗವಾಗಿದೆ. ಬೆಂಗಳೂರಿನ ಆರ್ಆರ್ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ. ಚಿತ್ರಹಿಂಸೆ ಮರ್ಮಾಂಗಕ್ಕೆ ಹೊಡೆದಿದ್ರಿಂದ ರೇಣುಕಾ ಸ್ವಾಮಿ ಸಾವು. ಇದೇ ನೋಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ತಂದು ಕೂಡಿ ಹಾಕಿದ ಶೆಡ್ ಅಥವಾ ಗೋಡೌನ್. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಲಾಗ್ತಿತ್ತಂತೆ. ದರ್ಶನ್, ಪವಿತ್ರಗೌಡ ಹಾಗೂ ಇತರರು ಸೇರಿ ರೇಣುಕಾ ಸ್ವಾಮಿ ಮೇಲೆ ಕರುಣೆ ಇಲ್ಲದಂತೆ ಹಲ್ಲೆ ಮಾಡಿದ್ರು ಎನ್ನಲಾಗ್ತಿದೆ. ಮನಸ್ಸು ಇಚ್ಛೆ ಚಿತ್ರಹಿಂಸೆ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ದರ್ಶನ್ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಹೊಡೆದಿದ್ರಿಂದ ಆತ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಇದಕ್ಕೆ ಮೈಕೈ ಮೇಲೆ ಇರುವ ಗಾಯ ಹಾಗೂ ಬರೆಗಳೇ ಸಾಕ್ಷಿ ಹೇಳ್ತಿದೆ. ಶೆಡ್ಗೆ ಎರಡು ಬಾರಿ ಬಂದು ಹೋಗಿದ್ದ ದರ್ಶನ್. ಇನ್ನು ದರ್ಶನ್ ಸಂಜೆ ವೇಳೆಗೆ ಎರಡು ಬಾರಿ ಶೆಡ್ಗೆ ಬಂದು ಹೋಗಿದ್ದಾರೆ ಎನ್ನಲಾಗ್ತಿದೆ. ಶೆಡ್ನ ಮಾಲೀಕ ವಿನಯನ ಜೀಪ್ನಲ್ಲಿ ದರ್ಶನ್ ಶೆಡ್ಗೆ ಬಂದು ಹೋಗಿದ್ದಾರೆ ಎನ್ನಲಾಗಿದ್ದು ಈ ಕುರಿತ ಸಿಸಿಟಿವಿ ದೃಶ್ಯಗಳು ಪೊಲೀಸರಿಗೆ ಸಿಕ್ಕಿವೆ. ದೃಶ್ಯದಲ್ಲಿ ಜೀಪಿನ ಚಲನವಲನಗಳು ಸ್ಪಷ್ಟವಾಗಿ ದಾಖಲಾಗಿದೆ. ಬಡ್ಡಿ ಕಟ್ಟದ ಕಾರಣಕ್ಕೆ ಸೀಸ್ ಮಾಡಿದ ಆಟೋದಲ್ಲಿ ದೇಹ ರವಾನೆ. ಇನ್ನು ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ ನಂತರ ಆತನ ಮೃತದೇಹವನ್ನ ಬ್ರೂಕ್ ಹೋಟೆಲ್ನ ಮಾಲೀಕ ವಿನಯ್ ಸಾಗಿಸಲು ಸಹಾಯ ಮಾಡಿದ್ದ. ಈತ ದರ್ಶನ್ ಆಪ್ತನಾಗಿದ್ದು ಹಲವು ಸಮಯದಿಂದ ದರ್ಶನ್ ಜೊತೆಯಲ್ಲಿ ಕಾಣಿಸಿಕೊಳ್ತಿದ್ದ. ವಿನಯ್ ಪಟ್ಟಣಗೆರೆ ಜಯಣ್ಣ ಅವರ ಸಂಬಂಧಿ ಕೂಡ ಆಗಿದ್ದಾರೆ. ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ಸಾಗಿಸಲು ಒಂದು ಆಟೋ ಮತ್ತು ಕಾರನ್ನ ಬಳಸಲಾಗಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಬಡ್ಡಿ ಕಟ್ಟದ ಕಾರಣಕ್ಕೆ ಸೀಸ್ ಮಾಡಿ ಕರೆತಂದಿದ್ದಂತಹ ಆಟೋದಲ್ಲೇ ಮೃತದೇಹವನ್ನ ಕೊಂಡೊಯ್ದು ಸುಮನಹಳ್ಳಿ ಬ್ರಿಡ್ಜ್ ಬಳಿ ರಾಜಕಾಲುವೆಯ ಪಕ್ಕ ಎಸೆದು ಬಂದಿದ್ರು. ಸದ್ಯ ಈ ಆಟೋವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ ಮಾಲೀಕ ಪಟ್ಟಣಗೆರೆ ಜಯಣ್ಣ ಪ್ರತಿಕ್ರಿಯಿಸಿದ್ದಾರೆ. ವಿನಯ್ ನನ್ನ ತಂಗಿ ಮಗ ಕಿಶೋರ್ ಅನ್ನೋರಿಗೆ ಬಾಡಿಗೆ ಕಟ್ಟಿದ್ದೇನೆ. ಅಲ್ಲಿ ಒಂದೆರಡು ದಿನ ದರ್ಶನ್ ಶೂಟಿಂಗ್ ಮಾಡಿರಬಹುದು. ಪೊಲೀಸರು ವಿಚಾರಣೆಗೆ ಕರೆದ್ರೆ ಹೋಗ್ತೀನಿ. ತನಿಖೆಯಿಂದ ಸತ್ಯ ಗೊತ್ತಾಗಬೇಕಿದೆ ಎಂದಿದ್ದಾರೆ. ನನ್ನ ತಂಗಿ ಮಗ ವಿನಯ್ ಅಂತ ಹೇಳ್ಬಿಟ್ಟು ಅವನು ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಇವತ್ತೇ ಬೆಳಿಗ್ಗೆ ಟಿ ವಿಲಿ ನೋಡಿದಾಗಲೇ ಗೊತ್ತಾಗಿದ್ದು. ನನಗೆ ಇವತ್ತವರೆಗೂ ಏನು ಆ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಈಗ ಏನಿದೆಯೋ ಅದು ಆಗಿದ್ದರೆ ಅವನು ಅನುಭವಿಸ್ಬೇಕಾಗ್ತದೆ. ಅದು ಕಾನೂನಿಗಿನ್ನ ಮೀರಿ ಯಾರೂ ಇಲ್ಲ. ಕಾನೂನು ಪ್ರಕಾರನೇ ಹೋಗಬೇಕು. ಕಾನೂನಲ್ಲಿ ಏನಾಗುತ್ತೋ ಅದು ಕಾನೂನು ಮಾಡಬೇಕು. ನನಗೆ ಇದು ಇವತ್ತವರೆಗೂ ಈಗಿನವರೆಗೂ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನನ್ನ ಹತ್ರ ಯಾವುದು ಏನು ಮಾತಾಡಿಲ್ಲ, ಕರೆದಿಲ್ಲ, ಕೇಳಿಲ್ಲ. ಕರೆದ್ರೂ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಒಟ್ಟಾರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಇತರರಿಗೆ ಮಾದರಿಯಾಗಿ ನಡೆದುಕೊಳ್ಬೇಕು. ಅದರಲ್ಲೂ ನಟರನ್ನ ಫಾಲೋ ಮಾಡೋ ದೊಡ್ಡ ಬಳಗವೇ ಇರುತ್ತೆ. ಹೀಗಾಗಿ ಸಿನಿಮಾ ನಟರು ಜಾಗೃತಿಯಿಂದ ನಡೆದುಕೊಳ್ಬೇಕು. ಆದರೆ ನಟ ದರ್ಶನ್ ಮೇಲೆ ಕೊಲೆ ಆರೋಪ ಕೇಳಿ ಬಂದಿದ್ದು ದುರಂತ. ಶಿವಕುಮಾರ್ ಜೊತೆ ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.